ಮಾತಾಡ್ಬೇಕು ಅನ್ನೋವಾಗ ವಿರೋಧ ಮಾಡ್ತೀವಿ ಅನ್ನೋವಾಗ ನಮ್ಮ ವಿರೋಧಿಗಳು ಕೂಡ ನನ್ವೆ ಏನಾದ್ರು ಒಂದು ಒಳ್ಳೇದು ಮಾಡಿದ್ರೆ ಅದು ನಾಲ್ಕು ಜನಕ್ಕೆ ಉಪಯೋಗ ಆಗ್ತದೆ ಅಂದ್ರೆ, ಅದರಲ್ಲೂ ಕೂಡ ಬಡವ್ರಿಗೆ ಉಪಯೋಗ ಆಗ್ತದೆ ಅಂದ್ರೆ, ಅದರಲ್ಲೂ ಈ ದುಡಿಯೋ ಮಹಿಳೆಯರಿಗೆ ಸಹಾಯ ಆಗ್ತದೆ ಅಂತಂದ್ರೆ, ಅದ್ರ ಬಗ್ಗೆ ಒಂದು ಪ್ರೀತಿ ಗೌರವ ಇರಬೇಕು. ನಿಮ್ ಪ್ರೀತಿ ಇಲ್ದಿದ್ರೆ ಹೋಗ್ಲಿ, ಗೌರವ ಆದ್ರೂ ಇರ್ಬೇಕಲ್ಲ. ನೀವು ಮಾಡಿದ್ರೆ ಮಾತ್ರ ನಾನು ಕರೆಕ್ಟ್, ಇನ್ನೊಬ್ರು ಮಾಡಿದ್ ಮಾತ್ರ ಎಲ್ಲ ಸರಿ ಇಲ್ಲ ಅಂತನ. ಕೋಸಂಬೆತರ ಇಲ್ಲಿದ್ದಾಗ ಒಂಥರ ನಾಟಕ, ಅಲ್ಲಿದ್ದಾಗ ಒಂಥರ ನಾಟಕ ಹಾಡ್ಕೊಂಡು ನಿಮ್ಮ ರಾಜಕೀಯ ಬೇಡೆಯನ್ನ ಬೇಯಿಸ್ಕೊಳ್ಳೋದಕ್ಕೆ, ಹೆಣ್ಣು ಮಕ್ಕಳುಗಳ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ಮೋದಿ ಅವ್ರನ್ನ ಮಡಿಸ್ಲಿಕ್ಕೋಸ್ರಾಗಿ, ಮೋದಿ ಅವ್ರನ್ನ ಒಪ್ಪಿಸ್ಲಿಕ್ಕೋಸ್ರಾಗಿ, ಅವ್ರ ಹತ್ರ ಮೆಚ್ಚುಗೆ ಪಡೀಲಿಕ್ಕೋಸ್ರಾಗಿ ಇಷ್ಟು ಕೆಳಮಟ್ಟದ ರಾಜಕಾರಣಕ್ಕೆ ನೀವು ಇಳಿದು ಬಿಟ್ಟಿದ್ದೀರಾ? ನೋವಾದ್ರೆ ಕ್ಷಮೆ ಕೇಳ್ತೀರಿ ಅಂತೇಳಿ ಈ ಮಾತನ್ನ ಹೋಗಿ ನಿಮ್ಮ ಹೆಂಡತಿ ಅನಿತಮ್ಮನ ಕೇಳ್ರಿ, ನಿಮ್ಮ ಅಮ್ಮನ ಕೇಳ್ರಿ, ಅವ್ರು ಹೇಳ್ತಾರೆ, ನಿಮ್ಮ ಅಕ್ಕ ತಂಗಿರನ್ನ ಕೇಳ್ರಿ ಏನಂತ ಹೇಳ್ತಾರೆ ಅಂತೇಳಿ. ಏನು 2,000 ರೂಪಾಯಿ ಕೊಟ್ಬಿಟ್ರು ಅಂದಿದ ತಕ್ಷಣ ದಾರಿ ತಪ್ಪಿಬಿಡ್ತಾರ? ಯಾಕೆ ಬಡವ್ರಿಗೆ ಒಂದಷ್ಟು ಊಟ ಕೊಟ್ಟಿದ ತಕ್ಷಣ ಬಡವ್ರಿಗೇನೋ ಒಂದಷ್ಟು, ಬಡ ಹೆಣ್ಮಕ್ಳಿಗೆ, ದುಡಿಯ ಹೆಣ್ಮಕ್ಳಿಗೆ ಒಂದು 2,000 ರೂಪಾಯಿ ಕೊಟ್ಟಿದ ತಕ್ಷಣ ಯಾಕೆ ನಿಮ್ಗೆ ಹೊಟ್ಟೆನಲ್ಲಿ ಇಷ್ಟೊಂದು ಗುಡುಗುಡ ಅಂತ ಇರೋದು? ಮಾಡೋದು ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಯೋಜನೆಗಳನ್ನ ತಾವು ಜಾರಿ ಮಾಡೋದು, ಮುಂದೇನು ಕೂಡ ನಾವು ಮಾಡ್ತೀವಿ ಅಂತೇಳಿ ಹೇಳ್ರಿ. ನಾನು ಹೇಳಂತ ಸರ್, ಯಾರದೇ ರಾಜಕಾರಣಿಗಳಾಗಿರ್ಲಿ, ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ವಿರೋಧ ಮಾಡಲಿಕ್ಕೆ ಮಾತಾಡಲಿಕ್ಕೆ ಸಾಕಷ್ಟು ಇದಾವೆ. ಕಾಂಗ್ರೆಸ್ ಪಕ್ಷ ಮಾಡಿರೋದು ಎಲ್ಲವೂ ಸರಿ ಅಂತ ನಾವೇನು ಹೇಳಲ್ಲ. ಆದ್ರೆ ಮಾತಾಡ್ಬೇಕು ಅನ್ನೋವಾಗ ವಿರೋಧ ಮಾಡ್ತೀವಿ ಅನ್ನೋವಾಗ ನಮ್ಮ ವಿರೋಧಿಗಳು ಕೂಡ ನನ್ವೆ ಏನಾದ್ರೂ ಒಂದು ಒಳ್ಳೇದು ಮಾಡಿದ್ರೆ ಅದು ನಾಲ್ಕು ಜನಕ್ಕೆ ಉಪಯೋಗ ಆಗ್ತದೆ ಅಂದ್ರೆ, ಅದರಲ್ಲೂ ಕೂಡ ಬಡವ್ರಿಗೆ ಉಪಯೋಗ ಆಗ್ತದೆ ಅಂದ್ರೆ, ಅದರಲ್ಲೂ ಈ ದುಡಿಯೋ ಮಹಿಳೆಯರಿಗೆ ಸಹಾಯ ಆಗ್ತದೆ ಅಂತಂದ್ರೆ, ಅದ್ರ ಬಗ್ಗೆ ಒಂದು ಪ್ರೀತಿ ಗೌರವ ಇರಬೇಕು. ನಿಮ್ ಪ್ರೀತಿ ಇಲ್ದಿದ್ರೆ ಹೋಗ್ಲಿ, ಗೌರವ ಆದ್ರೂ ಇರ್ಬೇಕಲ್ಲ. ನೀವು ಮಾಡಿದ್ರೆ ಮಾತ್ರ ನಾನು ಕರೆಕ್ಟ್, ಇನ್ನೊಬ್ರು ಮಾಡಿದ್ ಮಾತ್ರ ಎಲ್ಲ ಸರಿ ಇಲ್ಲ ಅಂತನ. ಇಡೀ ರಾಜ್ಯದ ಹೆಣ್ಮಕ್ಳನ್ನ ಕ್ಷಮೆ ಕೇಳಬೇಕು. ಈ ರಾಜ್ಯದ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿರೋದು, ದಾರಿ ತಪ್ಪಿರೋದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರು. ದಾರಿ ತಪ್ಪಿರೋಂಥವ್ರು ನಾವಲ್ಲ ಕುಮಾರಣ್ಣ, ದಾರಿ ತಪ್ಪಿರೋಂಥವ್ರು ನೀವು. ನೀವು ತಪ್ಪಿರೋಂಥ ದಾರಿನ ಎಲ್ಲರಿಗೂ ಯಾಕೆ ಹೇಳ್ತೀರಿ? ಇವತ್ತಿಗೂ ಕೂಡ ನಾನು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ 99% ಇವತ್ತು ಹೆಣ್ಮಕ್ಳ ದುಡಿಮೆಯಿಂದ, ಅದರಲ್ಲೂ ಕೂಡ 80% ಕುಟುಂಬಗಳು ಇವತ್ತು ಏನಾದರೂ ಕೂಡ ಬದುಕ್ತಾ ಇದ್ರೆ ಅದು ಹೆಣ್ಮಕ್ಳ ದುಡಿಮೆಯಿಂದ. ಹೆಣ್ಮಕ್ಳ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಇರಬೇಕು. ನೀವು ಕೊಡೋ ಅಂತ ಇವತ್ತು ಸರ್ಕಾರ ಭಾಗ್ಯಗಳು ಕೊಡ್ತು ಅಂತೇಳಿ ಅಂದರೆ, ಬಡವ್ರಿಗೆ 2,000 ರೂಪಾಯಿ ಕೊಟ್ಟಿದ್ದಕ್ಕೆ, ಆ ಹೆಣ್ಮಕ್ಳಿಗೆ ಏನು ಟಿಕೆಟ್ಲೆಸ್ ಬಸ್ ಪ್ರಯಾಣ ಕೊಟ್ಟಿದ್ದಕ್ಕೆ ನೀವು ಇವತ್ತು ಮಾತಾಡ್ತಿರಲ್ಲ? ಎಲ್ಲೋಗಿತ್ತು ಕುಮಾರಣ್ಣ ಬಾಯಿ? ಈ ದೇಶದ ಬಂಡವಾಳಶಾಹಿಗಳು ಸಾಲ ಮನ್ನಾ ಮಾಡಿದಾಗ ಎಲ್ಲೋಗಿದ್ರು ನೀವು? ಯಾಕೆ ನೀವು ಮಾತಾಡ್ಲಿಲ್ಲ ಅವಾಗ? ದಾರಿ ತಪ್ಪಿಲ್ವಾ? ಕುಮಾರಸ್ವಾಮಿ ಅವರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರುವಂಥದ್ದು ಇದು ಮೊದಲನೇದೇನಲ್ಲ. ಮೊದಲು ಕೂಡ ಸಂಸದೆ ಆಗಿದ್ದಂಥ ರಮ್ಯಾ ಅವರ ಖಾಸಗಿ ವಿಚಾರವನ್ನು ಇಟ್ಕೊಂಡು ನಾಲಿಗೆಯನ್ನು ಹರಿಬಿಟ್ಟಿದ್ರು. ಇದೇ ಬೆಳಗಾವಿನಲ್ಲಿ ರೈತ ಮಹಿಳೆ ಏನೋ ಒಂದು ಪ್ರಶ್ನೆ ಕೇಳಿದ್ರು ಅನ್ನುವಂಥ ಕಾರಣಕ್ಕೆ ಇಷ್ಟು ದಿವಸ ಎಲ್ಲಿ ಮಲಗಿದ್ದವಾ ಅಂತ ಹೇಳಿ ಆ ಹೆಣ್ಮಕ್ಳನ್ನು ಗೇಲಿ ಮಾಡಿದರು. ಜೊತೆಗೆ ನಮ್ಮ ಮಂಡ್ಯದ ಸಂಸದೆ ಸುಮಲತಾ ಅವರು KRS ಡ್ಯಾಮ್ನ ಸೋರಿಕೆಗೆ ಸಂಬಂಧಪಟ್ಟಂಗೆ ಧ್ವನಿ ಎತ್ತಿದ್ರು ಅಂತ ಹೇಳಿ ಆ ಸಂದರ್ಭದಲ್ಲಿ KRS ಡ್ಯಾಮ್ಗೆ ತಗೊಂಡೋಗಿ ಸುಮಲತನ್ನ ಅಡ್ಡಡ್ಡ ಮಲಗಿಸಿ ಎನ್ನುವಂತಹ ಒಂದು ಅಯೋಗ್ಯ ರೀತಿಯಾಗಿರುವಂಥ ಹೇಳಿಕೆಯನ್ನು ಕೂಡ ಕುಮಾರಸ್ವಾಮಿ ಕೊಟ್ಟಿದ್ರು. ಇವತ್ತಿನ ದಿನ BJP ಜೊತೆಗೆ ಮೈತ್ರಿ ಮಾಡಿಕೊಂಡು ತಮ್ಮ ನೀಚ ರಾಜಕಾರಣವನ್ನ ಮಾಡಲಿಕ್ಕೆ ಗೋಸಂಬೆ ತರ ಬಣ್ಣವನ್ನ ಬದಲಾಯಿಸಿಕೊಂಡು ಕಾಂಗ್ರೆಸ್ ಕೊಟ್ಟಿರುವಂತಹ ಯೋಜನೆಗಳನ್ನ ಅಪಹಾಸ್ಯ ಮಾಡ್ತಾ ಆ ಒಂದು ಯೋಜನೆಗಳಿಂದಾಗಿ ಹೆಣ್ಣು ಮಕ್ಕಳುಗಳು ದಿಕ್ಕ ತಪ್ಪಿದ್ದಾರೆ ಅಂತ ಹೇಳಿ ಆ ಮನೆಯ ಗಂಡಸರನ್ನೇ ಹೆಣ್ಣು ಮಕ್ಕಳುಗಳ ವಿರುದ್ಧವಾಗಿ ಎತ್ತಿಕಟ್ಟುವಂತಹ ಅಯೋಗ್ಯತನದ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು ಸರಿಯಾದದ್ದಲ್ಲ, ವಾಪಸ್ ಪಡಿಬೇಕು. ಕುಮಾರಸ್ವಾಮಿ ಅವರಿಗೆ ನಿಮ್ಗೇನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆಯಾ? ಗೋಸಂಬೆ ತರ ಇಲ್ಲಿದ್ದಾಗ ಒಂಥರ ನಾಟಕ, ಅಲ್ಲಿದ್ದಾಗ ಒಂಥರ ನಾಟಕ ಹಾಡ್ಕೊಂಡು ನಿಮ್ಮ ರಾಜಕೀಯ ಬೇಡೆಯನ್ನ ಬೇಯಿಸ್ಕೊಳ್ಳೋದಕ್ಕೆ, ಹೆಣ್ಣು ಮಕ್ಕಳುಗಳ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ಇವತ್ತು ಮನೆಯಲ್ಲಿ ಬಳಸ್ತಿರುವಂತಹ ಅಗತ್ಯ ವಸ್ತುಗಳ ಬೆಲೆ ಯಾವ ಮಟ್ಟಕ್ಕೆ ಗಗನಕ್ಕೇರಿದೆ ಅಂತ ನಿಮ್ಗೇನಾದ್ರೂ ಕನಿಷ್ಠ ಜ್ಞಾನ ಇದೆಯಾ? ಹೆಣ್ಮಕ್ಳು ಬಳಸ್ತಿರುವಂತ ಪ್ಯಾಡು ಅದ್ರ ಬೆಲೆ ಎಷ್ಟಾಗಿದೆ ಅಂತ ನಿಮ್ಗೆ ಗೊತ್ತಿದ್ಯಾ? ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳದೆ ಎಲ್ಲ ಗೊತ್ತಿದ್ದು ಕೂಡ ಜಾಣ ಪೆದ್ದಂತರ ನಾಟಕ ಹಾಡ್ಕೊಂಡು ಇವತ್ತು ನೀವು ರಾಜಕಾರಣದ ಬೇಳೆಯನ್ನ ಬೇಯಿಸ್ಕೊಳ್ಬೇಕ ಕಾರಣಕ್ಕೋಸ್ಕರ BJPಯವರ ಜೊತೆಗೆ ಸೇರಿಕೊಂಡು ನೀವು ಕೂಡ BJP ಅಯೋಗ್ಯರ ಹಿಂದೆಗಳ ಏನು ಹೆಣ್ಮಕ್ಕಳನ್ನು ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು, ತುಚ್ಛವಾಗಿ ನಿಂದಿಸುವಂಥದ್ದು, ಕಪಾಳಕ್ಕೆ ಒಡೆಯುವಂಥದ್ದು, ಅತ್ಯಾಚಾರಿಗಳನ್ನು ಬಿಡುಗಡೆ ಮಾಡುವಂಥದ್ದು, ಇಂಥದ್ದನ್ನು ಸಾಲು ಸಾಲಾಗಿ ಮಾಡ್ಕೊಂಡು ಬರ್ತಾ ಇದ್ರು, ಅವರ ಜೊತೆಗೆ ಸೇರಿಸ್ಕೊಂಡು ನೀವು ಕೂಡ ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ದಿಕ್ಕು ತಪ್ತಾ ಇದ್ದೀರಿ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಮಹಿಳೆಯರು ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಈ ಸಲದ ಚುನಾವಣೆಯಲ್ಲಿ ಸರಿಯಾಗಿರುವಂಥ ತಿರುಗೇಟ್ನ ಕೊಟ್ಟು ಬುದ್ಧಿ ಕಲಿಸ್ತಾರೆ ಅನ್ನುವಂತಹ ಕನಿಷ್ಠ ಪ್ರಜ್ಞೆ ಕೂಡ ನಿಮಗೆ ಇಲ್ಲದೆ ಹೋಯ್ತಾ? ಮಾತಾಡುವಂಥ ಸಂದರ್ಭದಲ್ಲಿ ಯಾವ ನೈತಿಕತೆಯನ್ನು ಇಟ್ಕೊಂಡು ನೀವು ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿರುವಂಥ ಹೇಳಿಕೆಯನ್ನು ಕೊಟ್ಟು ನಾಲಿಗೆಯನ್ನು ಹರಿಬಿಟ್ಟಿದ್ದೀರಿ? ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿರುವಂತಹ ಯೋಜನೆಗಳಿಂದಾಗಿ ಕನಿಷ್ಠ 2,000 ಒಂದು ಮನೆಯ ಮಹಿಳೆಗೆ ಸಿಕ್ತಿರೋದ್ರಿಂದಾಗಿ ಸುಮಾರು ಜನ ಮಹಿಳೆಯರ ಹೊಟ್ಟೆಪಾಡಿನ ಸಮಸ್ಯೆ ಬಗೆಹರಿತಾ ಇದೆ. ಇವತ್ತು ಎಷ್ಟೋ ವಯಸ್ಸಾಗಿರುವಂಥ ವೃದ್ಧರಿಗೆ ಮನೆಯಲ್ಲಿ ಮಕ್ಕಳುಗಳು ಸಾಕದಿರ ಮನೆಯಿಂದ ಆಚೆ ಹಾಕಿರುವಂಥ ಸಂದರ್ಭದಲ್ಲಿ ಅವರು ಕೊಡ್ತಿರುವಂಥ 2,000 ಹಣವನ್ನು ಇಟ್ಕೊಂಡು ತಮ್ಮ ಜೀವನವನ್ನು ಮಾಡಿಕೊಂಡು
ಹೊಟ್ಟೆ ತುಂಬಿಸ್ಕೊಳ್ತಿರುವಂಥ ಎಷ್ಟೋ ವಯಸ್ಸಾಗಿರುವಂಥ ವೃದ್ಧ ಮಹಿಳೆಯರಿದ್ದಾರೆ. ವಿಧವೆ ಹೆಣ್ಮಕ್ಳುಗಳು ಸಿಂಗಲ್ ಪೇರೆಂಟ್ಗಳಾಗಿ ತಮ್ಮ ಮಕ್ಕಳುಗಳನ್ನು ಸಾಕ್ತಿರುವಂಥ ಸಂದರ್ಭದಲ್ಲಿ ಕೊಡ್ತಿರುವಂಥ 2000 ಹಣವನ್ನು ಬಳಸ್ಕೊಂಡು ತಮ್ಮ ಮಕ್ಕಳ ಪುಸ್ತಕಕ್ಕೋ ಪೆನ್ನುಗೋ ಮಕ್ಕಳು ಕೊಡಿಸ್ತಿರುವಂಥ ಒಂದು ಪೌಷ್ಟಿಕ ಆಹಾರಕ್ಕೋ ಅದನ್ನು ಬಳಕೆ ಮಾಡಿಕೊಂಡು ತಮ್ಮ ಕಷ್ಟಗಳನ್ನು ನೀಗಿಸ್ಕೊಳ್ತಾ ಇದ್ದಾರೆ. ನೀವು ಸರಿಯಾದ ರೀತಿಯಲ್ಲಿ ತಿಳುವಳಿಕೆಯನ್ನು ತಗೊಂಡು ಮಾತಾಡಬೇಕಾಗುತ್ತೆ. ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಹಗುರವಾಗಿ ಕೇವಲವಾಗಿ ಮಾತಾಡುವಂತಹ ಹೇಳಿಕೆಯನ್ನು ಕೊಡುವಂಥದ್ದನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದವಾಗಿ ಖಂಡಿಸ್ತೀವಿ. ಹೆಣ್ಣು ಮಕ್ಕಳುಗಳು ನಿಮಗೆ ಸರಿಯಾಗಿರುವಂತಹ ತಕ್ಕ ಪಾಠವನ್ನ ಬುದ್ಧಿಯನ್ನ ಕಲಿಸ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.